ಇವತ್ತು ಸ್ಪೆಷಲ್ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡೋದು ಹೇಳ್ಕೊಡ್ತೀನಿ. ಈ ಬೆಳ್ಳುಳ್ಳಿ ಚಟ್ನಿ ಪುಡಿ ಬಾಣಂತಿಯರಿಗೋಸ್ಕರ ಸ್ಪೆಷಲ್. ಮೈ ಬೆಚ್ಚಗಿಡುತ್ತೆ ಹಾಗೂ ಹಾಲು ಚೆನ್ನಾಗಿ ಬರುತ್ತೆ ಅಂತ ಬಾಣಂತಿಯರಿಗೆ ಬೆಳ್ಳುಳ್ಳಿ ಕೊಡ್ತಾರೆ. ಮೊದಲ ಅನ್ನಕ್ಕೆ ಕಲಸ್ಕೊಳ್ಳೋಕ್ಕೆ ಇದನ್ನ ಮಾಡೋದು. ಇದಕ್ಕೆ ಫಸ್ಟು ಬಾಣಲೆ ಬಿಸಿಗಿಟ್ಟಿದ್ದೀನಿ. ಮೊದಲು ಒಣಕೊಬ್ಬರಿ, ಒಂದು ಬಟ್ಲು ಒಣಕೊಬ್ಬರಿ ಇದನ್ನು ಹುರ್ಕೊಂಡು ಬಿಡ್ತೀನಿ. ಫಸ್ಟು ಕೊಬ್ಬರಿ ಕೆಂಬಣ್ಣಕ್ಕೆ ಬಂದಿದೆ, ಈಗ ಇದನ್ನು ತೆಕ್ಕೊಂಡ್ಬಿಡೋಣ. ಈ ಪುಡಿ, ವಾಂಗಿಬಾತ್ ಪುಡಿ ಏನು ಮಾಡಿದ್ರು ಒಣಕೊಬ್ಬರಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು, ಇದೆ ಹೋದ್ರೆ ಪುಡಿ ಕೆಟ್ಟೋಗುತ್ತೆ. ಈಗ ಒಂಚೂರು ತುಪ್ಪ ಹಾಕೋಣ, ತುಪ್ಪ ಹಾಕ್ಬಿಟ್ಟು ಅರ್ಧ ಬಟ್ಲು ತೊಗರಿಬೇಳೆ. ಇದು ಮಾಮೂಲು ಚಟ್ನಿ ಪುಡಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀವಿ, ಆದರೆ ಬಾಣಂತಿ ಚಟ್ನಿ ಪುಡಿಗೆ ತೊಗರಿಬೇಳೆ ಹಾಕ್ತೀವಿ. ಇದನ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋ, ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಅದು ಒಂದು ಕಪ್ಪು. ತೊಗರಿಬೇಳೆ ಅರ್ಧ ಕಪ್ ಹಾಕಿದ್ದೀನಿ, ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಕಪ್ಪು. ಖಾರ ಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಖಾರದ ಮೆಣಸಿನ್ಕಾಯಿ. ಇದು ಬರೀ ಬಾಣಂತಿಗೆ ಅಂದರೆ ಅದು ಹಾಕದೆ ಹೋದರೂ ನಡೆಯುತ್ತೆ, ಆದರೆ ಖಾರ ತಿನ್ನೋ ಇಷ್ಟ ಇದ್ದರೆ ಇದೊಂದು ಅರ್ಧ ಬಟ್ಲು ಹಾಕ್ಬೋದು. ಒಂಚೂರು ಎತ್ತಿಡ್ತೀನಿ, ಜಾಸ್ತಿ ಖಾರ ಆಗೋದು ಬೇಡ. ಆಮೇಲೆ ಎರಡು ಸ್ಪೂನು ಮೆಣಸು, ಟೀ ಸ್ಪೂನ್, ಒಂದು ಸ್ಪೂನು ಎರಡು ಸ್ಪೂನ್ ಮೆಣಸು, ಎರಡು ಸ್ಪೂನು ಧನಿಯಾ, ಅರ್ಧ ಟೀ ಸ್ಪೂನು ಮೆಂತ್ಯ. ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ. ಇಷ್ಟು ಇಷ್ಟನ್ನು ಹುರ್ಕೊಳ್ಳೋಣ. ಹುರಿತ ತೊಗರಿಬೇಳೆ ನೋಡಿ, ತೊಗರಿಬೇಳೆ ಹೊಂಬಣ್ಣಕ್ಕೆ ತಿರುಗಿದೆ ಇವಾಗ, ಇದು ಆಗಿದೆ ಅಂತ. ಮೆಣಸಿನ್ಕಾಯಿಲ್ಲ ಅದ್ರ ಜೊತೆಗೆ ಆಗಿರುತ್ತೆ. ಇವಾಗ ಇದನ್ನು ತೆಕ್ಕೊಂಡು ಬರ್ತೀನಿ. ಈಗ ಒಂಚೂರು ತುಪ್ಪ ಹಾಕೋಣ, ಎರಡು ಚಮಚ ತುಪ್ಪ ಹಾಕ್ತಾ ಇದ್ದೀನಿ, ಸತಿ ಟೀ ಸ್ಪೂನು. ಅರ್ಧ ಬಟ್ಲು ಇದು ಬೆಳ್ಳುಳ್ಳಿ. ನಾನು ತೊಗೊಂಡಿರೋ ಬಟ್ಲು ಸೈಜು ದೊಡ್ಡದು, ಮಾಮೂಲಾಗಿ ಬಟ್ಲು ಅಂದರೆ ಇದನ್ನು ತೊಗೊಳ್ತಾರೆ ಅನಿಸುತ್ತೆ, ಆದರೆ ಈ ಬಟ್ಲು ತೊಗೊಳ್ತಾ ಇರೋದ್ರಿಂದ ನೀವು ನೋಡಿ, ನಿಮ್ಮ ಮನೆಯಲ್ಲಿ ಈ ಥರ ಬಟ್ಲಿದ್ದರೆ ಮಾಡಿ, ಇಲ್ಲ ಈ ಬಟ್ಲು ತೊಗೊಂಡಾಗ ಎರಡು ಬಟ್ಲು ಹಾಕಬೇಕಾಗತ್ತೆ. ಇದು ಒಂದು ಬಟ್ಲು ಹಾಕಬೇಕಾಗತ್ತೆ, ಇದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ತುಪ್ಪ ಕಾದಿದೆ, ಬೆಳ್ಳುಳ್ಳಿ ಹಾಕ್ಬಿಡ್ತೀನಿ. ಕರೆಕ್ಟಾಗಿ ಇನ್ನು ಮೆಷರ್ಮೆಂಟ್ಸು ನಿಮಗೆ ಬೇಕು ಗ್ರಾಮ್ಸ್ ಲೆಕ್ಕದಲ್ಲಿ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಇದೆ, ಅಲ್ಲಿ ನೀವು ಅದನ್ನು ನೋಡ್ಕೋಬಹುದು. ಇದು ಬೇಳೆ ಬಾಣಲೆಯಿಂದ ತೆಗೆದಿಟ್ಮೇಲೆ ಅದಕ್ಕೊಂದು ಅರ್ಧ ಟೀ ಚಮಚ ಅರಿಶಿನ, ಒಂದೂವರೆ ಚಮಚ ಕಲ್ಲುಪ್ಪು. ಅದು ಬಿಸಿ ಇದ್ದಾಗಲೇ ಇದನ್ನು ಹಾಕಿದ್ರೆ ಇಷ್ಟು ಬಿಸಿ ಸಾಕು. ಬೆಳ್ಳುಳ್ಳಿ ಹೊಂಬಣ್ಣಕ್ಕೆ ಬಂದಿದೆ, ಈಗ ಇದನ್ನ ತೆಕ್ಕೊಂಬಿಡೋಣ. ಇದು ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಮಾಡಬೇಕು, ಇದೊಂದು 10 ನಿಮಿಷನೇ ತೊಗೊಂಡಿದೆ ಈ ಸೂರ್ಯಕ್ಕೆ. ದೊಡ್ಡೂರಿ ಹಾಕಿದ್ರೆ ಸೀದೋಗುತ್ತೆ. ಆಯಿತಾ, ಇವಾಗ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಕೂಡ ಅಷ್ಟೇ, ಒಂದು ಬಟ್ಲು ಕರ್ಬೇವಿನ ಸೊಪ್ಪು. ಇದು ಬೇಕಾದ್ರೆ ಒಂದೂವರೆ ಬಟ್ಲು ಹಾಕಿದ್ರೂ ರುಚಿಯಾಗೇ ಇರುತ್ತೆ, ತುಂಬ ಒಳ್ಳೆಯದು ಕರಿಬೇವು. ಒಂಚೂರು ತುಪ್ಪ ಹಾಕಿದ್ರೆ ಇದು ಸಣ್ಣ ಊರಿನಲ್ಲಿ ಗರಿಗರಿ ಆಗೋವರೆಗೂ ಇದನ್ನ ಹುರ್ಕೋಬೇಕು. ಇವಾಗ ಕರಿಬೇವು ಕೂಡ ಗರಿಗರಿಯಾಗಿ ರೆಡಿಯಾಗಿದೆ. ಇದನ್ನು ಈ ಸತಿ ಒಲೆ ಹಾಕ್ಸ್ಬಿಡೋಣ, ಇದನ್ನು ತೆಕ್ಕೊಂಬೇಡ.
ಇದೆಲ್ಲ ಸಿದ್ಧ ಇದೆ ಮಿಕ್ಸಿಗೆ ಹಾಕೋಬೇಕು ಅದಕ್ಕೆ ಒಂದ ಸ್ವಲ್ಪ ಎಲ್ಲ ಆರಲಿ ಆರಿದ ಮೇಲೆ ಮಿಕ್ಸಿಗೆ ಹಾಕೋಣ ಈಗ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಮೆಣಸಿನಕಾಯಿ ಕಡಲೆಬೇಳೆ ಮೆಣಸು ಎಲ್ಲ ಇದ್ರೂರಿದೆ ಎಲ್ಲ ಆರಿದೆ ಬೆಳ್ಳುಳ್ಳಿ ಕರಿಬೇವು ಇವಾಗ ಇದನ್ನ ಮಿಕ್ಸಿಗೆ ಹಾಕೋಣ ಕೊಬ್ಬರಿ ಆಮೇಲೆ ಹಾಕೋಣ ತುಂಬಾ ನುಣ್ಣಗಾಗೋದಿಲ್ಲ ಇದು ಸ್ವಲ್ಪ ಒಡ್ಡೊಡ್ಡಾಗಿ ಆಗಿದೆ ಈಗ ಇದಕ್ಕೆ ಒಣ ಕೊಬ್ಬರಿ ಹಾಕೋಣ ಒಣ ಕೊಬ್ಬರಿ ಮೊದಲೇ ಹಾಕೊಂಡು ಬಿಟ್ರೆ ಅದು ಜಿಡ್ಡಿ ಇರೋದ್ರಿಂದ ತುಂಬಾ ಮಿಕ್ಸಿಗೆ ಮೆತ್ತಿಕೊಂಡ್ಬಿಡುತ್ತೆ ಆಮೇಲೆ ಮಿಕ್ಸಿ ಕೂಡ ಅಷ್ಟೇನೆ ನಾವು ಮೂರಿಕೊಂತ ಹಾಕೋದೇ ಇಲ್ಲ ಇದನ್ನ ಒಂದಕ್ಕೆ ಎರಡಕ್ಕೆ ಅಷ್ಟೇನೆ ಸರಿ ಮಿಕ್ಸ್ ಮಾಡ್ಕೊಂಡು ತಿರ್ಗಾ ಮಿಕ್ಸಿಗೆ ಹಾಕ್ತೀನಿ ಹಾ ಆಗಿದೆ ಇದು ಬೆಳ್ಳುಳ್ಳಿ ಆಮೇಲೆ ಕೊಬ್ಬರಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಒಂಥರ ಏನು ಉದುರುದ್ರಾಗಲ್ಲ ಇದು ಆಯ್ತಾ ಆಗಾಗ ಒಂದೆರಡು ಸತಿನೂ ಇದನ್ನು ಕೊನೆಯಿಂದ ಹಿಂಗೆ ತೆಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಚಟ್ನಿ ಪುಡಿ ರೆಡಿ ಈ ಥರ ಗಂಟು ಗಂಟಿರೋದನ್ನೆಲ್ಲೂ ಸ್ವಲ್ಪ ಕೈನಲ್ಲೇ ಪುಡಿ ಮಾಡಿಬಿಡಿ ಆರಿದ್ಮೇಲೆ ಡಬ್ಬಿಗೆ ಹಾಕಿ ಮುಚ್ಚಿಡಿ ಏರ್ ಟೈಟ್ ಕಂಟೈನರ್ ಇರಬೇಕು ಬಟ್ ಆರೋವರೆಗೂ ಮುಚ್ಚಿಡಕ್ಕೆ ಹೋಗಬೇಡಿ ಆರಬೇಕಿದು ಈಗ ಉಪ್ಪು ಎಲ್ಲ ಸಾಕಾ ನೋಡೋಣ ಬೆಳ್ಳುಳ್ಳಿ ಇದೆ ನಾನು ಬೆಳ್ಳುಳ್ಳಿ ತಿನ್ನಲ್ಲ ಇದನ್ನು ಹೆಂಗೆ ಟೇಸ್ಟ್ ಮಾಡೋದು It's really nice. ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು Thank you.